फ्रेंड्स वेलकम टू प्रेमा रेसिपी इवत्तु नावु बदनेकाई मसाला ग्रेवी माडोदन्न नोडकोळ्ळोण तुंबा रुचियागिरुत्ते ओके वीडियोन एल्लू स्किप माडदे पूर्तियागि नोडि माडो विधान ಮೊದಲನೇದಾಗಿ 250 ಗ್ರಾಂ ಅಷ್ಟು ಕಪ್ಪು ಬದನೆಕಾಯನ್ನ ತಗೊಂಡಿದ್ದೀನಿ ಅದನ್ನು ಎರಡು ರೀತಿಯಾದಂತ ಬದನೆಕಾಯನ್ನ ತಗೊಂಡಿದ್ದೀನಿ ನೀವು ಯಾವುದೇ ಬದನೆಕಾಯನ್ನ ತಗೊಳ್ಳಬಹುದು ಆದರೆ ಎಳೆಯದಾಗಿರುವಂತ ಬದನೆಕಾಯಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಉಪ್ಪು ಹಾಕಿರುವಂತ ನೀರಲ್ಲಿ ಹಾಕಿ ಇಟ್ಕೊಳ್ಳಿ ಉಪ್ಪು ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಿನೂ ಕಪ್ಪಾಗೋದಿಲ್ಲ ನಂತರ ಬದನೆಕಾಯಿ ಒಂದು ಸ್ವಲ್ಪ ಕಹಿ ಇರುತ್ತಲ್ವಾ ಅಂದ್ರೆ ಒಂದೊಂದು ಕಹಿ ಇರುತ್ತೆ ಅಂತ ಬದನೆಕಾಯನ್ನ ಉಪ್ಪು ನೀರಲ್ಲಿ ಹಾಕೋದ್ರಿಂದ ಆ ಕಹಿ ಪೂರ್ತಿ ಹೊರಟೋಗುತ್ತೆ ಈ ಟಿಪ್ ನೀವು ಫಾಲೋ ಮಾಡಬಹುದು ಓಕೆ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಮಿಕ್ಸಿ ಜಾರ್ ಅಲ್ಲಿ ಒಂದು ಈರುಳ್ಳಿ ಫ್ರೈ ಮಾಡಿ ಸೇರಿಸ್ಕೊಳ್ಳ್ತಿದ್ದೀನಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ ಅಷ್ಟು ಕಾಯಿ ತುರಿನ ಹಾಕೊಳ್ಳ್ತೀನಿ ಹಾಗೇನೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ನಂತರ ಅರ್ಧ ಇಂಚ್ ಅಷ್ಟು ಶುಂಠಿನ ಹಾಕೊಳ್ತಾ ಇದೀನಿ ನೋಡಿ ಈಗ 1 ಇಂಚ್ ಅಷ್ಟು ಚಕ್ಕೆ ಮತ್ತೆ 4 ಲವಂಗ ಹಾಕ್ತಿದೀನಿ ಲವಂಗ ಕಡಿಮೆನೆ ಸೇರಿಸ್ಕೊಳ್ಳಿ ನಂತರ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಿದೀನಿ ನೀವು ಪೂರ್ತಿಯಾಗಿ ಅಚ್ಚಕಾರದ ಪುಡಿನೇ ಹಾಕಬೇಕು ಅಂತ ಏನೂ ಇಲ್ಲ ಒಂದು 4 ಹಸಿ ಮೆಣಸಿನಕಾಯಿ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳಬಹುದು ಹಾಗೆ 3/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನೂ ಹಾಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕೊಳ್ತೀನಿ ನಂತರ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಹಾಕಿ ನಾವು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡಿ ನಂತರ ಸ್ಟೌ ಮೇಲೆ ಕಡಾಯಿ ಬಿಸಿ ಮಾಡಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ನಾವು ಮಾಡ್ತಾ ಇರೋದು ಎಣ್ಣೆಗಾಯಿ ಅಲ್ಲ ಬರಿ ಮಸಾಲಾ ಗ್ರೇವಿ ಅದರಿಂದ ಎಣ್ಣೆ ಕಡಿಮೆ ಇದ್ರೂ ಚೆನ್ನಾಗಿ ಇರುತ್ತೆ ಇದು ಬಿಸಿ ಆಗಿದ್ದೇನೆ 2 ಹಸಿ ಮೆಣಸಿನಕಾಯನ್ನ ಸೇರಿಸ್ಕೊಳ್ತೀನಿ ಹಾಗೇನೇ ಅರ್ಧ ಈರುಳ್ಳಿ ಸೇರಿಸ್ತೀನಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದೀನಿ ಈರುಳ್ಳಿ ಆಪ್ಷನಲ್ ಫ್ರೆಂಡ್ಸ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಇದು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವು ಬದನೆಕಾಯನ್ನ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ಬಿಡೋಣ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ತುಂಬಾ ರುಚಿಯಾಗಿರುತ್ತೆ ಅರ್ಧ ಭಾಗದಷ್ಟು ಪೂರ್ತಿಯಾಗಿ ಫ್ರೈ ಆಗೋಗಬೇಕು ಆದ್ರೆ ನೀರನ್ನ ಹಾಕಬೇಡಿ ನೀರು ಹಾಕಿದ್ರೆ ಸಿಡಿಯುತ್ತೆ ಅದರಿಂದ ನೋಡ್ಕೊಂಡು ಹಾಕೊಳ್ಳಿ ಈಗ ಕೈ ಬಿಡದಿರಾ ಒಂದು 3 ಅಥವಾ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲೇ 2 ಟೊಮೆಟೋನೂ ಹಾಕಿ ನಾನು ಮಿಕ್ಸ್ ಮಾಡ್ತಿದೀನಿ ಅದೇ ನಾವು ಎಣ್ಣೆಗಾಯಿ ಮಾಡಬೇಕಂದ್ರೆ ತುಂಬಾನೇ ಕೆಲಸ ಇರುತ್ತೆ ಫ್ರೆಂಡ್ಸ್ ನೀವು ಟೈಮ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ಈ ರೀತಿ ಫಟಾಫಟ್ ಅಂತ ಮಸಾಲಾ ಗ್ರೇವಿನ ಮಾಡ್ಕೊಂಡ್ಬಿಡಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇಷ್ಟ ಆಯ್ತಲ್ವಾ ಈಗ ನಾವು ರುಬ್ಬಿಟ್ಟಿರೋಂತ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಕೊಂಡ್ರೆ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಗಟ್ಟಿ ಮಸಾಲೆನಲ್ಲಿ ಒಂದು 2 ನಿಮಿಷನಾದರೂ ಫ್ರೈ ಮಾಡಬೇಕು ಗಟ್ಟಿ ಮಸಾಲೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಅದರಿಂದ ಕೈ ಬಿಡದಿರಾ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದೇ ಮಿಕ್ಸಿ ಜಾರ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಆ ನೀರು ಸೇರಿಸ್ಕೊಳ್ತಿದೀನಿ ಗ್ರೇವಿ ಥಿಕ್ನೆಸ್ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಅಷ್ಟು ನೀರನ್ನ ಹಾಕೊಳ್ಳಿ ನಾನಂತೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದೀನಿ ನಿಮಗೆ ನೀರು ಆಗಬೇಕು ಅಂದ್ರೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆನು ಹಾಕೊಳ್ಳಬಹುದು ಬದನೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ನಾನು ಸೇರಿಸ್ಕೊಂಡಿದೀನಿ ಈಗ ಒಂದು 2 ಅಥವಾ 3 ನಿಮಿಷ ಸ್ಟೌ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಈಗ 3 ನಿಮಿಷ ಆಗಿದೆ ವಾವ್ ಎಷ್ಟು ಚೆನ್ನಾಗಿದೆ ನೋಡ್ತಿದಿರಲ್ವಾ ತಿಕ್ಕಾಗಿದೆ ಚೆನ್ನಾಗಿ ಕೊತ ಕೊತ ಅಂತ ಕುದಿತಾ ಇದೆ ಈಗ ಒಂದಸಲ ಮಿಕ್ಸ್ ಮಾಡಿ ನಾನು ಸ್ಟೌ ಅನ್ನು ಆಫ್ ಮಾಡ್ಕೊಳ್ತೀನಿ ನೋಡಿ ಈ ಥಿಕ್ನೆಸ್ ಗೆ ಮಾಡ್ಕೊಂಡಿದ್ದೀನಿ ನೀವು ಇನ್ನು ನೀರು ಆಗಬೇಕು ಅಂದ್ರು ಮಾಡ್ಕೊಳ್ಳಬಹುದು ಸ್ಟೌ ಆಫ್ ಮಾಡಿದ ನಂತರ ಬದನೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಈ ಬದನೆಕಾಯಿ ಗೊಜ್ಜನ ನೀವು ರೊಟ್ಟಿ ಜೊತೆನೋ ಚಪಾತಿ ಜೊತೆನೋ ಅಥವಾ ಮಧ್ಯಾಹ್ನದ ಟೈಮ್ ಆದ್ರೆ ಮುದ್ದೆ ಮತ್ತೆ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳಬಹುದು ಇಷ್ಟು ಸಿಂಪಲ್ ಆಗಿ ಬರಿ 10 ನಿಮಿಷದಲ್ಲಿ ಮಾಡ್ಕೊಳ್ಳಬಹುದು ಅಲ್ವಾ ಇವತ್ತಂತೂ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು